ನಮಸ್ಕಾರ ದಿನ ಲೋಕ ಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ ನಾನು ಶ್ರೀಯಂ ಪವಿತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರೊಂದಿಗಿನ ಸ್ಪರ್ಧೆಯಿಂದ ಹೊರಗುಳಿಯುವುದಾಗಿ ಯುಎಸ್ ಅಧ್ಯಕ್ಷ ಜೋ ಬೈಡನ್ ಭಾನುವಾರ ಘೋಷಿಸಿದ್ದಾರೆ ಡೆಲವೇರ್ನಲ್ಲಿರುವ ತಮ್ಮ ಬೀಚ್ ಹೌಸ್ನಲ್ಲಿ ಕೋವಿಡ್ನಿಂದ ಚೇತರಿಸಿಕೊಳ್ಳುತ್ತಿರುವಂತೆಯೇ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪತ್ರವೊಂದನ್ನು ಪೋಸ್ಟ್ ಮಾಡಿರುವ ಎಂಬತ್ತೊಂದು ವರ್ಷದ ಡೆಮಾಕ್ರೆಟಿಕ್ ಪಕ್ಷದ ಬೈಡನ್ ಅಧ್ಯಕ್ಷರಾಗಿ ನಿಮಗೆ ಸೇವೆ ಸಲ್ಲಿಸೋದು ನನ್ನ ಜೀವನದ ದೊಡ್ಡ ಗೌರವವಾಗಿದೆ ಅಂತ ಹೇಳಿದ್ದಾರೆ ಮರು ಚುನಾವಣೆಯನ್ನ ಬಯಸೋದು ನನ್ನ ಉದ್ದೇಶವಾಗಿದ್ರು ನನ್ನ ಪಕ್ಷ ಮತ್ತು ದೇಶದ ಹಿತದೃಷ್ಟಿಯಿಂದ ನನ್ನ ಉಳಿದ ಅವಧಿಗೆ ಅಧ್ಯಕ್ಷನಾಗಿ ನನ್ನ ಕರ್ತವ್ಯಗಳನ್ನು ಪೂರೈಸೋದರ ಮೇಲೆ ಗಮನ ಹರಿಸೋದು ಉತ್ತಮವಾಗಿದೆ ಅಂತ ಭಾವಿಸ್ತೇನೆ ಈ ವಾರದ ನಂತರ ನನ್ನ ನಿರ್ಧಾರದ ಬಗ್ಗೆ ರಾಷ್ಟ್ರದೊಂದಿಗೆ ಹೆಚ್ಚು ವಿವರವಾಗಿ ಮಾತಾಡ್ತೇನೆ ಅಂತ ತಿಳಿಸಿದ್ದಾರೆ ಡೆಮಾಕ್ರೆಟಿಕ್ ಪಕ್ಷವು ಈಗ ಗೊಂದಲದಲ್ಲಿ ಮುಳುಗಿದ್ದು ನವೆಂಬರ್ ಚುನಾವಣೆಯ ವೇಳೆಗೆ ಹೊಸ ಅಭ್ಯರ್ಥಿಯನ್ನ ಹುಡುಕಬೇಕಾಗಿದೆ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಮುಂಚೂಣಿಯಲ್ಲಿದ್ದಾರೆ ಬೈಡನ್ ಆರೋಗ್ಯ ಕುರಿತು ವ್ಯಾಪಕವಾಗಿ ಚರ್ಚೆ ನಡೆಯುತ್ತಿದ್ದು ಬೈಡನ್ ಚುನಾವಣೆ ಕಣದಿಂದ ಹಿಂದೆ ಸರಿಯುವಂತೆಯೂ ಒತ್ತಡ ಕೇಳಿ ಬರ್ತಾಯಿತ್ತು ಈ ನಡುವೆ ಬೈಡನ್ ಈ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ ಬೈಡನ್ ಯುಎಸ್ ಅಧ್ಯಕ್ಷೀಯ ಚುನಾವಣೆ ಇತಿಹಾಸದಲ್ಲಿ ರೇಸ್ನಿಂದ ತಡವಾಗಿ ಹೊರಬಂದ ಮೊದಲ ಅಧ್ಯಕ್ಷರಾಗಿದ್ದಾರೆ ಅಲ್ಲದೆ ಆರೋಗ್ಯ ಮತ್ತು ಮಾನಸಿಕ ತೀಕ್ಷ್ಣತೆ ಕಳವಳದಿಂದಾಗಿ ತಲೆಬಾಗಿದ ಮೊದಲಿಗ ಅಧ್ಯಕ್ಷರು ಕೂಡ ಹೌದು ಸ್ಪರ್ಧೆಯಿಂದ ಹಿಂದೆ ಸರಿಯುವಂತೆ ಜೂನ್ ಇಪ್ಪತ್ತೇಳರಿಂದ ಚರ್ಚೆ ಆರಂಭವಾಗಿತ್ತು ಆದರೆ ಮೂರು ವಾರಗಳ ನಂತರ ತಡವಾಗಿ ಬೈಡನ್ ತಮ್ಮ ಅಂತಿಮ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಸ್ಪರ್ಧೆಯಿಂದ ಹಿಂದೆ ಸರಿಯುವಂತೆ ಅವರ ಪಕ್ಷದಲ್ಲಿಯೇ ಒತ್ತಡ ಹೆಚ್ಚಾಗಿತ್ತು ನಟ ಜಾರ್ಜ್ ಕ್ಲೋನಿಯಿಂದ ಹಿಡಿದು ಮಾಜಿ ಅಧ್ಯಕ್ಷ ಬರಾಕ್ ವರೆಗೂ ಹಲವರು ಬೈಡನ್ ಚುನಾವಣೆಗೆ ಸ್ಪರ್ಧಿಸಬಾರದು ಅಂತ ಹೇಳಿದ್ರು ಅಂತಿಮವಾಗಿ ಕೋವಿಡ್ನಿಂದ ಚಿಕಿತ್ಸೆಗೊಳಗಾಗಿ ಪ್ರಚಾರದಿಂದ ದೂರ ಸರಿದಿದ್ದು ಅವರು ಅಮೆರಿಕ ಅಧ್ಯಕ್ಷೀಯ ಚುನಾವಣಾ ಕಡದಿಂದ ಹಿಂದೆ ಸರಿಯುವಂತೆ ಮಾಡಿದೆ ಅಫ್ಘಾನಿಸ್ತಾನದ ನಾಗರಿಕರು ಜರ್ಮನಿಯಲ್ಲಿನ ಪಾಕಿಸ್ತಾನದ ರಾಯಭಾರಿ ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ ಅನೇಕ ಅಫ್ಘನ್ನರು ರಾಯಭಾರ ಕಚೇರಿಗೆ ಪ್ರವೇಶಿಸಿ ಧ್ವಂಸಗೊಳಿಸಿದ್ದು ಪಾಕಿಸ್ತಾನದ ಧ್ವಜವನ್ನ ಕಿತ್ತಿಸುತ್ತಿದ್ದಾರೆ ಇದರ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿ ಪಾಕಿಸ್ತಾನಿ ದೂತವಾಸದಲ್ಲಿ ಮೊದಲಿಗೆ ಭದ್ರತಾ ಸಿಬ್ಬಂದಿಯೊಂದಿಗೆ ಅಫ್ಘಾನಿಗರು ಘರ್ಷಣೆ ನಡೆಸಿರುವುದು ವಿಡಿಯೋದಲ್ಲಿ ನೋಡಬಹುದು ಈ ಸಮಯದಲ್ಲಿ ಅವರು ಧ್ವಜಸ್ತಂಭದ ಮೇಲಕ್ಕೆ ಹತ್ತಿ ಪಾಕಿಸ್ತಾನಿ ಧ್ವಜವನ್ನ ಕಿತ್ತು ಬಿಸಾಡಿದ್ದಾರೆ ಈ ವೇಳೆ ಹಲವರನ್ನ ಜರ್ಮನ್ ಪೊಲೀಸರು ಬಂಧಿಸಿದ್ದಾರೆ ಈ ಘಟನೆಯ ನಂತರ ಅಫ್ಘಾನರ ನಡೆಯನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಬಲವಾಗಿ ವಿರೋಧಿಸಲಾಗ್ತಾ ಇದೆ ಕೋಲಾಹಲದ ದೃಷ್ಟಿಯಿಂದ ಪಾಕಿಸ್ತಾನವು ಕರಾಚಿಯಲ್ಲಿ ಜರ್ಮನಿಯ ದೂತವಾಸದ ಸುರಕ್ಷತೆಯನ್ನು ಹೆಚ್ಚಿಸಿದೆ ಅದೇ ಸಮಯದಲ್ಲಿ ಭದ್ರತಾ ಕಾರಣಗಳಿಂದಾಗಿ ರಾಯಭಾರಿ ಕಚೇರಿಯನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ ಕೆಲವು ಮಾಧ್ಯಮ ವರದಿಗಳು ಅಫ್ಘಾನ್ ನಿರಾಶ್ರಿತರನ್ನ ಪಾಕಿಸ್ತಾನದಿಂದ ಅಫ್ಘಾನಿಸ್ತಾನಕ್ಕೆ ಕಳುಹಿಸಿರೋದ್ರಿಂದ ಅವರು ಕೋಪಗೊಂಡಿದ್ದಾರೆ ಅಂತ ನಂಬಲಾಗಿದೆ ಇದು ಅಲ್ಲಿನ ಜನರು ಕೋಲಾಹಲವನ್ನು ಸೃಷ್ಟಿಸೋಕೆ ಕಾರಣವಾಗಿದೆ ತೀವ್ರ ಹಿಂಸಾಚಾರಕ್ಕೆ ಕಾರಣವಾಗಿದ್ದ ವಿವಾದಾತ್ಮಕ ಉದ್ಯೋಗ ಕೋಟಾ ವ್ಯವಸ್ಥೆಯನ್ನು ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ಹಿಂಪಡೆದಿದೆ ಶೇಕಡಾ ಐವತ್ತಾರರಷ್ಟಿದ್ದ ಒಟ್ಟಾರೆ ಮೀಸಲಾತಿ ಪ್ರಮಾಣವನ್ನು ಶೇಕಡಾ ಏಳಕ್ಕೆ ಇಳಿಸಿದೆ ಇನ್ನು ಪ್ರತಿಭಟನೆಗೆ ಕಾರಣವಾಗಿದ್ದ ಸ್ವಾತಂತ್ರ್ಯ ಯೋಧರ ಕುಟುಂಬದ ಮೀಸಲಾತಿಯನ್ನು ಕೋರ್ಟ್ ಕೈ ಬಿಟ್ಟಿಲ್ಲ ಬದಲಿಗೆ ಶೇಕಡಾ ಮೂವತ್ತರಷ್ಟಿದ್ದ ಮೀಸಲಾತಿಯನ್ನು ಶೇಕಡಾ ಐದಕ್ಕೆ ಸೀಮಿತಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶಿಸಿದೆ ನಾಗರಿಕ ಸೇವಾ ಉದ್ಯೋಗಗಳಲ್ಲಿ ಶೇಕಡಾ ಐದರಷ್ಟು ಸ್ವಾತಂತ್ರ್ಯ ಹೋರಾಟದ ಯೋಧರ ಮಕ್ಕಳಿಗೆ ಮತ್ತು ಶೇಕಡಾ ಎರಡರಷ್ಟು ಇತರ ವರ್ಗಗಳಿಗೆ ಮೀಸಲಿಡಲಾಗುವುದು ಅಂತ ಅವರು ಹೇಳಿದ್ದಾರೆ ಈ ಹಿಂದೆ ಮೂವತ್ತು ಪ್ರತಿಶತದಷ್ಟು ಉದ್ಯೋಗಗಳನ್ನು ಯುದ್ಧದ ಅನುಭವಿಗಳ ಸಂಬಂಧಿಕರಿಗೆ ಮೀಸಲಿಡಲಾಗ್ತಿತ್ತು ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರ ಸರ್ಕಾರವು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೋಟಾ ವ್ಯವಸ್ಥೆಯನ್ನ ರದ್ದುಗೊಳಿಸಿತು ಆದರೆ ಕೆಳ ನ್ಯಾಯಾಲಯವು ಕಳೆದ ತಿಂಗಳು ಅದನ್ನು ಮರುಸ್ಥಾಪಿಸಿತು ಇದು ಹಿಂಸಾಚಾರಕ್ಕೆ ಕಾರಣ ಆಗಿರೋದು ಈ ನಿರ್ಧಾರದ ನಂತರ ಪ್ರಧಾನಿ ಶೇಖ್ ಹಸೀನಾ ಅವರು ತಮ್ಮ ವಿದೇಶಿ ಪ್ರವಾಸ ರದ್ದುಗೊಳಿಸಿದ್ರು ಹಿಂಸಾಚಾರದಲ್ಲಿ ಇಲ್ಲಿಯವರೆಗೆ ನೂರ ಐವತ್ತು ಜನ ಸಾವನ್ನಪ್ಪಿದ್ದು ಎರಡೂವರೆ ಸಾವಿರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಪರಿಸ್ಥಿತಿಯನ್ನು ನಿಯಂತ್ರಿಸೋಕೆ ಸರ್ಕಾರವು ದೇಶದಾದ್ಯಂತ ಕರ್ಫ್ಯೂ ಅನ್ನ ವಿಸ್ತರಿಸಿದೆ ಅನೇಕ ನಗರಗಳಲ್ಲಿ ಮೊಬೈಲ್ ಮತ್ತು ಇಂಟರ್ನೆಟ್ ಸೇವೆಗಳನ್ನು ನಿಷೇಧಿಸಲಾಗಿದೆ ಕಮಲಾ ಹ್ಯಾರಿಸ್ ಅವರು ಜೋ ಬೈಡನ್ ಅವರಂತೆ ಹಾಸ್ಯಾಸ್ಪದ ವ್ಯಕ್ತಿ ಅಂತ ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಕಣದಿಂದ ಹಿಂದೆ ಸರಿದು ಕಮಲಾ ಹ್ಯಾರಿಸ್ ಅವರನ್ನ ಜೋ ಬೈಡನ್ ಅವರು ಅನುಮೋದಿಸಿದ ಬೆನ್ನಲ್ಲೇ ಟ್ರಂಪ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಕಮಲಾ ಹ್ಯಾರಿಸ್ ಅವರು ಬೈಡನ್ ರಷ್ಟೇ ಹಾಸ್ಯಾಸ್ಪದ ವ್ಯಕ್ತಿ ನಮ್ಮ ದೇಶದ ಜನರಿಗೆ ಹ್ಯಾರಿಸ್ ಅವರು ಬೈಡನ್ ಗಿಂತನೂ ಕೆಟ್ಟದಾಗಿ ಪರಿಣಮಿಸಲಿದ್ದಾರೆ ಮುಪ್ಪಿನಿಂದ ಬಾಗಿದ ಬೈಡನ್ ಅವರನ್ನ ಸಕ್ರಿಯಗೊಳಿಸುವ ಕೆಲಸ ಹ್ಯಾರಿಸ್ ಅವರದಾಗಿತ್ತು ಇಬ್ಬರಿಗೂ ತಮ್ಮದೇ ಆದ ದಾಖಲೆಗಳಿದೆ ಇಬ್ಬರ ನಡುವೆ ಹೆಚ್ಚಿನ ವ್ಯತ್ಯಾಸವೇನಿಲ್ಲ ಬೈಡನ್ ಅವರ ಆಡಳಿತ ವೈಫಲ್ಯತೆಯನ್ನ ಸಮರ್ಥಿಸಿಕೊಳ್ಳಬೇಕಾದ ಅನಿವಾರ್ಯತೆ ಕಮಲಾ ಅವರಿಗಿದೆ ಅಂತ ಲೇವಡಿ ಮಾಡಿದ್ದಾರೆ ಕಾಂಬೋಡಿಯಾದಲ್ಲಿ ಸೈಬರ್ ಅಪರಾಧ ಹಗರಣದಲ್ಲಿ ಸಿಲುಕಿದ ಹದಿನಾಲ್ಕು ಭಾರತೀಯರನ್ನ ರಕ್ಷಣೆ ಮಾಡಲಾಗಿದ್ದು ಅವರನ್ನು ಸ್ವದೇಶಕ್ಕೆ ವಾಪಸ್ ಕಳಿಸೋಕೆ ಯತ್ನಿಸಲಾಗ್ತಾ ಇದೆ ಅಂತ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ ವಿದೇಶದಲ್ಲಿ ಕೆಲಸ ಕೊಡಿಸುವ ವಂಚನೆಯ ಜಾಲದ ಬಲೆಗೆ ಬಿದ್ದು ಸೈಬರ್ ಅಪರಾಧ ಘಟನೆಗಳಲ್ಲಿ ಸಿಲುಕಿದ ಆರುನೂರ ಐವತ್ತಕ್ಕೂ ಹೆಚ್ಚು ಭಾರತೀಯರ ರಕ್ಷಣೆ ಮತ್ತು ಅವರನ್ನು ಸ್ವದೇಶಕ್ಕೆ ಕಳಿಸೋಕೆ ವ್ಯವಸ್ಥೆ ಮಾಡಲಾಗಿದೆ ಅಂತ ಕಾಂಬೋಡಿಯಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ ಸೈಬರ್ ವಂಚನೆಯ ಜಾಲಕ್ಕೆ ಸಿಲುಕಿದ ಭಾರತೀಯರ ಕುರಿತು ಭಾರತದ ರಾಯಭಾರ ಕಚೇರಿಯು ಕಾಂಬೋಡಿಯಾದ ಪೊಲೀಸರಿಗೆ ಮಾಹಿತಿಯನ್ನು ನೀಡಿತು ಸೈಬರ್ ಅಪರಾಧ ಚಟುವಟಿಕೆಗಳಿಂದ ರಕ್ಷಣೆ ಮಾಡಲಾಗಿರುವ ಭಾರತೀಯರನ್ನ ಸರ್ಕಾರೇತರ ಸಂಸ್ಥೆಯೊಂದಿಗೆ ನೋಡಿಕೊಳ್ತಾ ಇದೆ ಅಂತ ಭಾರತೀಯ ದೂತವಾಸ ತಿಳಿಸಿದೆ ದಕ್ಷಿಣ ಕ್ಯಾಲಿಫೋರ್ನಿಯಾದಿಂದ ಉತ್ತರ ಎಡಾಹೋವರೆಗಿನ ನಗರಗಳಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು ದಾಖಲೆ ಮಟ್ಟವನ್ನು ಬೀರಿದೆ ಸುಮಾರು ಮೂವತ್ತು ಮಿಲಿಯನ್ ಜನರಿಗೆ ಅತಿಯಾದ ಶಾಖದ ಎಚ್ಚರಿಕೆಯನ್ನ ರಾಷ್ಟೀಯ ಹವಾಮಾನ ಸೇವೆ ನೀಡಿದ್ದು ಕ್ಯಾಲಿಫೋರ್ನಿಯಾ ಅರಿಜೋನಾ ನೇವ್ಡಾ ಇದಾಹೊ ಒರೆಗಾನ್ ಮತ್ತು ವಾಷಿಂಗ್ಟನ್ನ ಭಾಗಗಳಲ್ಲಿ ಸುಮಾರು ನೂರ ಹತ್ತು ಡಿಗ್ರಿ ಫ್ಯಾರಿನೇಟ್ ಅಂದರೆ ನಲವತ್ಮೂರು ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ತಲುಪಿದೆ ಬಿಸಿ ಮತ್ತು ಶುಷ್ಕ ಹವಾಮಾನ ಪರಿಸ್ಥಿತಿಗಳಿಂದಾಗಿ ಸೆಂಟ್ರಲ್ ಒರೆಗಾನ್ ಮತ್ತು ವಾಷಿಂಗ್ಟನ್ನ ಕೆಲವು ಭಾಗಗಳಲ್ಲಿ ಕಾಡ್ಗಿಚ್ಚುಗಳ ಅಪಾಯವಿದೆ ಅಂತ ರಾಷ್ಟ್ರೀಯ ಹವಾಮಾನ ಸೇವೆ ತಿಳಿಸಿದೆ ಚೀನಾದ ಆಕ್ರಮಣದಿಂದ ಹೆಚ್ಚುತ್ತಿರುವ ಬೆದರಿಕೆಯ ನಡುವೆ ತೈವಾನ್ ಸೋಮವಾರದಿಂದ ತನ್ನ ಯುದ್ಧದ ಸಾಮರ್ಥ್ಯವನ್ನು ಪರೀಕ್ಷಿಸೋಕೆ ಮಿಲಿಟರಿ ಎಕ್ಸಸೈಸ್ ಅನ್ನು ಶುರು ಮಾಡಿದೆ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಈ ತಿಂಗಳು ದ್ವೀಪದ ಸಮೀಪ ದಾಖಲೆ ಸಂಖ್ಯೆಯ ವಿಮಾನಗಳನ್ನು ಹಾರಿಸಿದೆ ಐದು ತಿಂಗಳ ಅಭ್ಯಾಸವನ್ನು ನಡೆಸಲಾಗಿತ್ತು ಬೀಜಿಂಗ್ ತನ್ನ ಸ್ವಂತ ಪ್ರದೇಶದ ಭಾಗವಾಗಿ ವೀಕ್ಷಿಸುತ್ತಿರುವಂತಹ ಸ್ವಯಂ ಆಡಳಿತ ದ್ವೀಪದ ಪಕ್ಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕಾ ಹಡಗುಗಳು ಮತ್ತು ಕರಾವಳಿ ಕಾವಲು ನೌಕೆಗಳ ಸಂಖ್ಯೆಯನ್ನು ಹೆಚ್ಚಿಸಿದೆ ತೈವಾನ್ನ ರಾಷ್ಟೀಯ ರಕ್ಷಣಾ ಸಚಿವಾಲಯವು ಜುಲೈ ಇಪ್ಪತ್ತೆರಡು ಮತ್ತು ಜುಲೈ ಇಪ್ಪತ್ತಾರರ ನಡುವಿನ ವಾರ್ಷಿಕ ಹಾನ್ ಕುವಾಂಗ್ ಮತ್ತು ವಾನ್ ಆನ್ ಅಭ್ಯಾಸಗಳನ್ನು ಸ್ಕ್ರಿಪ್ಟ್ ಮಾಡದ ಮತ್ತು ನೈಜ ಯುದ್ಧ ಡ್ರಿಲ್ಗಳಂತೆ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅಂತ ಹೇಳಿದೆ ಒಂದು ಬಟನ್ ಕ್ಲಿಕ್ ಮಾಡುವ ಮೂಲಕ ಸಾವನ್ನ ಬರಮಾಡಿಕೊಳ್ಳಲು ಅವಕಾಶ ಕಲ್ಪಿಸುವ ದಯಾಮರಣ ಪಾಡ್ ಸಾರ್ಕೋ ಮೊದಲ ವ್ಯಕ್ತಿಯನ್ನ ಬಲಿ ಪಡೆಯುವ ಮುನ್ನವೇ ತಾನೇ ಬಲಿಯಾಗಿದೆ ಹೌದು ಮೊದಲ ಬಳಕೆಗೆ ಕೆಲವೇ ವಾರಗಳು ಬಾಕಿ ಇರುವಾಗ ಸ್ವಿಟ್ಜರ್ಲೆಂಡ್ ಸರ್ಕಾರ ಈ ಸೂಸೈಡ್ ಪಾಡ್ ಬಳಕೆಗೆ ನಿರ್ಬಂಧ ಹೇರಿದೆ ಕ್ಷಣ ಮಾತ್ರದಲ್ಲಿ ಸಾವನ್ನ ಕಲ್ಪಿಸುವ ಈ ಪಾಡ್ ಬಗ್ಗೆ ಕಾನೂನಾತ್ಮಕ ಮತ್ತು ನೈತಿಕ ಪ್ರಶ್ನೆಗಳು ಎದ್ದು ಜಾಗತಿಕ ವಿವಾದ ಸೃಷ್ಟಿಯಾದ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ ದಯಾಮರಣ ಬಯಸುವ ರೋಗಿಗಳಿಗೆ ಕೆಲವೇ ಸೆಕೆಂಡುಗಳಲ್ಲಿ ಸಾಯಲು ಅವಕಾಶ ಕಲ್ಪಿಸುವ ಈ ಸಾಧನಕ್ಕೆ ಸಾರ್ಕೋ ಅಂತ ಹೆಸರಿಟ್ಟಿದ್ರು ಇದನ್ನು ಎರಡ್ ಸಾವಿರದ ಹತ್ತೊಂಬತ್ತರ ವೆನಿಸ್ ಡಿಸೈನ್ ಫೆಸ್ಟಿವಲ್ನಲ್ಲಿ ಮೊದಲ ಬಾರಿಗೆ ಅನಾವರಣಗೊಳಿಸಲಾಗಿತ್ತು ಡಾಕ್ಟರ್ ಫಿಲಿಪ್ ನಿಷೆ ಅನ್ನೋರು ಇದನ್ನು ಅಭಿವೃದ್ಧಿಪಡಿಸಿದ್ರು ಇದರ ಬಳಕೆಗೆ ಸಾವಿರದ ಆರುನೂರ ಎಪ್ಪತ್ನಾಲ್ಕು ರೂಪಾಯಿ ಶುಲ್ಕವನ್ನು ವಿಧಿಸುವುದಾಗಿ ಅವರು ಕೂಡ ಹೇಳಿದರು ಸ್ವಿಟ್ಜರ್ಲೆಂಡ್ನಲ್ಲಿ ಕೆಲವೇ ವಾರಗಳಲ್ಲಿ ಇದರ ಬಳಕೆ ಆರಂಭವಾಗೋದರಲ್ಲಿತ್ತು ಜೋ ಬೈಡನ್ ಅವರನ್ನ ಅಪ್ರತಿಮ ದೇಶಭಕ್ತ ಅಂತ ಕರೆದಿರುವ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅಧ್ಯಕ್ಷೀಯ ಚುನಾವಣೆ ಸ್ಪರ್ಧೆಯಿಂದ ಹಿಂದೆ ಸರಿದಿರುವ ಬೈಡನ್ ನಿರ್ಧಾರವನ್ನು ಪ್ರಶಂಸಿಸಿದ್ದಾರೆ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ಒಬಾಮಾ ಅಮೆರಿಕದಲ್ಲಿ ಅಧ್ಯಕ್ಷರಾದ ಪ್ರಮುಖರಲ್ಲಿ ಜೋ ಬೈಡನ್ ಕೂಡ ಒಬ್ರು ಜೊತೆಗೆ ಅವರು ನನ್ನ ಆತ್ಮೀಯ ಸ್ನೇಹಿತ ಕೂಡ ಹೌದು ಅವರೊಬ್ಬ ಅಪ್ರತಿಮ ದೇಶಭಕ್ತ ಅನ್ನೋದನ್ನು ನಾವಿಲ್ಲಿ ನೆನಪಿಸಿಕೊಳ್ಬೇಕು ಹದಿನಾರು ವರ್ಷದ ಹಿಂದೆ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯ ಹುಡುಕಾಟ ನಡೆಸುತ್ತಿರುವಾಗ ಸಾರ್ವಜನಿಕ ಜೀವನದಲ್ಲಿ ಬೈಡನ್ ಅವರ ಗಮನಾರ್ಹ ಸೇವೆ ನನ್ನ ಗಮನ ಸೆಳೆದಿತ್ತು ಆದರೆ ನನಗೆ ಹೆಚ್ಚು ಮೆಚ್ಚುಗೆಯಾಗಿದ್ದು ಅವರ ಸಹಾನುಭೂತಿ ಮತ್ತು ಕಷ್ಟಪಟ್ಟು ಗಳಿಸಿದ ಸ್ಥಾನ ಅಧಿಕಾರ ವಹಿಸಿಕೊಂಡ ನಂತರವೂ ಬೈಡನ್ ಅದನ್ನು ಸಾಬೀತು ಮಾಡಿದ್ರು ಸಾಂಕ್ರಾಮಿಕ ರೋಗ ಕೋವಿಡ್ ಕೊನೆಗೊಳಿಸುವಲ್ಲಿ ಅಮೆರಿಕಾದಲ್ಲಿ ಲಕ್ಷಾಂತರ ಉದ್ಯೋಗಗಳನ್ನು ಸೃಷ್ಟಿಸುವಲ್ಲಿ ಬೈಡನ್ ಪ್ರಮುಖ ಪಾತ್ರ ವಹಿಸಿದ್ರು ಪ್ರಿಸ್ಕ್ರಿಪ್ಷನ್ ಔಷಧಿಗಳ ಬೆಲೆಯನ್ನ ಕಡಿಮೆ ಮಾಡಿದ್ದಲ್ಲದೆ ಮೂವತ್ತು ವರ್ಷಗಳ ನಂತರ ಗನ್ ಸುರಕ್ಷತೆ ಕಾನೂನನ್ನು ರೂಪಿಸಿದ್ದಾರೆ ನ್ಯಾಟೋವನ್ನು ಗಟ್ಟಿಗೊಳಿಸುವಲ್ಲಿ ಮತ್ತು ಯುಕ್ರೇನ್ ರಷ್ಯಾ ಯುದ್ಧದ ವಿರುದ್ಧ ಇಡೀ ಜಗತ್ತನ್ನು ಸಂಘಟಿಸುವಲ್ಲಿ ಅವರ ಪಾತ್ರ ದೊಡ್ಡದಿದೆ ಅಂತ ಹಾಡಿ ಹೋಗಲಿದ್ದಾರೆ ಜೋ ಬೈಡನ್ ಅವರು ಅಧ್ಯಕ್ಷೀಯ ಕಣದಿಂದ ಹಿಂದೆ ಸರಿದ ಬೆನ್ನಲ್ಲೇ ಡೆಮಾಕ್ರೆಟಿಕ್ ಪಕ್ಷಕ್ಕೆ ದೇಣಿಗೆಯ ಹೊಳೆಯೇ ಹರಿದು ಬಂದಿದೆ ಭಾನುವಾರ ಒಂದೇ ದಿನ ಐವತ್ತು ಮಿಲಿಯನ್ ಡಾಲರ್ ಅಂದರೆ ಸುಮಾರು ನಾಲ್ಕುನೂರ ಹದಿನೆಂಟು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿ ದೇಣಿಗೆ ಲಭಿಸಿದೆ ಇದು ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯ ಬಳಿಕ ಒಂದೇ ದಿನ ಸಿಕ್ಕ ಅತಿದೊಡ್ಡ ಪ್ರಮಾಣದ ದೇಣಿಗೆ ಮೊತ್ತವಾಗಿದೆ ಡೆಮಾಕ್ರಾಟಿಕ್ ಪಕ್ಷದ ಆನ್ಲೈನ್ ದೇಣಿಗೆಯನ್ನು ಪರಿಶೀಲಿಸುವ ಆಕ್ಟ್ ಬ್ಲೂನ ದತ್ತಾಂಶದ ಮಾಹಿತಿಯನ್ನು ಆಧರಿಸಿ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ ಬೈಡನ್ ಹಿಂದೆ ಸರಿದು ಕಮಲಾ ಹ್ಯಾರಿಸ್ ಮುಂದಿನ ಅಭ್ಯರ್ಥಿಯಂತ ಘೋಷಣೆಯಾದ ಬೆನ್ನಲ್ಲೇ ಆನ್ಲೈನ್ ದೇಣಿಗೆ ಪ್ರಮಾಣ ಏರಿಕೆಯಾಗಿದೆ ಇದು ಪಕ್ಷದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ನಿಧಿ ಸಂಗ್ರಹದ ಕ್ಷಣವಾಗಿದೆ ಅಂತ ಡೆಮಾಕ್ರೆಟಿಕ್ ಪಕ್ಷದ ಡಿಜಿಟಲ್ ಸ್ಟ್ರಾಟಜಿಸ್ಟ್ ಕೆನೆತ್ ಪ್ಯಾನಿಂಗ್ಟನ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದಾಗಿತ್ತು ಇವತ್ತಿನ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಇಣುಕು ನೋಟ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ